पीएसआई सहोदरन दौर्जन्यक्के अमायक युवक बलियागिरुव घटने विजयपुर जिले कोलार पट्टणदल्लि नडेदिदे। इदर बग्गे ओंदु ब्रेकिंग लभ्यवागुत्तिदे नोडि। पीएसआई हागू पीएसआई सहोदरिंद दौर्जन्य नडेदिदे। अमायक युवक बलियागिरुव घटने विजयपुर जिले कोलार पट्टणदल्लि नडेदिदे। पीएसआई हागू पीएसआई सहोदर इब्बरु युवक इब्बर ओंदु दौर्जन्यदिंद युवक इल्लि बलियागिरुव घटने विजयपुर जिले कोलार पट्टणदल्लि नडेदिदे। पीएसआई सोमेश गेज्जि सहोदर चेतन गेज्जि डेथ नोट नल्लि बरेदिट्ट युवक सोमनाथ आत्महत्ये शरणागिद्दाने। इवर हेसरन्न बरेदिट्टु आत्महत्ये माडिकोंडिद्दारे। नालक्कु जनर विरुद्ध डेथ नोट नल्लि बरेद युवक सोमनाथ मगन सावे मुगिलु मुट्टिद पोषकर आक्रंदन। आरोपी पीएसआई सोमेश गेज्जियन्न अमानत्तिगे आग्रहिसिद्दारे। ಈಗ ನೋಡ್ತಾ ಈಗ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಾ। ಈಗ ಪಿಎಸ್ಐ ಮತ್ತೆ ಪಿಎಸ್ಐ ಸಹೋದರ ಇಬ್ಬರಿಂದ ದೌರ್ಜನ್ಯ ನಡೆದಿದೆ। ಅಮಾಯಕ ಯುವಕ ಬಲಿಯಾಗಿರುವ ಘಟನೆ ಕೂಡ ನಡೆದಿದೆ। ಏನು ಇದಕ್ಕೆ ಮೂಲ ಕಾರಣ ಇರಬಹುದು ಅನ್ನೋದು ಕೂಡ ಇನ್ನು ಗೊಂದಲದಲ್ಲಿ ಇದೆ ಇದು। ಎಸ್ ವಿಜಯಪುರದ ಎಪಿಎಂಸಿ ಪೊಲೀಸ್ ಠಾಣೆಯ ಪಿಎಸ್ಐ ಸೋಮೇಶ್ ಗೆಜ್ಜಿ ಹಾಗೂ ಸಹೋದರ ಚೇತನ್ ಗೆಜ್ಜಿ ರವಿ ದೆಗಿನಾಳ್ ಸಂತೋಷ್ ದೆಗಿನಾಳ್ ಹೆಸರಲ್ಲಿ ಡೆತ್ ನೋಟ್ ಬರೆದಿಟ್ಟು ಯುವಕ ಸೋಮನಾಥ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ। ಕಳೆದ 5 ದಿನಗಳಿಂದ ನಾಪತ್ತೆಯಾಗಿದ್ದ ಸೋಮನಾಥ್ ಶವ ಕೋಲಾರ ಪಟ್ಟಣದ ಕೃಷ್ಣ ನದಿ ಪಾತ್ರದಲ್ಲಿ ಪತ್ತೆಯಾಗಿದೆ। ಶವ ಇನ್ನು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ। ಆರೋಪಿ ಪಿಎಸ್ಐ ಸೋಮೇಶ್ ಗೆಜ್ಜಿಯನ್ನ ಅಮಾನತ್ತು ಮಾಡಬೇಕು, ಉಳಿದ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ಇಲ್ಲಿ ಕುಟುಂಬಸ್ಥರು ಆಗ್ರಹಿಸ್ತಾ ಇದ್ದಾರೆ। ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಏನು ಇದಕ್ಕೆ ಮೂಲ ಕಾರಣ ಇರಬಹುದು ಅನ್ನೋದು ಕೂಡ ಇನ್ನು ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ। ಎಸ್ ವಿಡಿಯೋ ರೆಕಾರ್ಡ್ ಅಲ್ಲಿ ಆತ ಏನೆಲ್ಲ ಹೇಳಿದ್ದಾನೆ ಅನ್ನೋದು ಕೂಡ ಈಗ ಸ್ಪಷ್ಟವಾಗಿ ನಿಮ್ಮ ಮುಂದೆ ತೋರಿಸ್ತೀವಿ, ನೋಡೋಣ ಬನ್ನಿ। ನಮಸ್ತೆ ಸ್ನೇಹಿತರೆ, ಬಂಧುಗಳೇ, ನಾನು ಸುನಾತ್ ನಾಗಿ ಅಂತ ಶಿವಗಿರಿ ಟೈರ್ಸ್ ಅಂಡ್ ವೀಲ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ। ಒಬ್ಬ ಪಿಎಸ್ಐ ಅವರ ಗಾಡಿ ಅದು ಎಂಡೋವರ್ ಅಂತ 7.5 ಲಕ್ಷ ರೂಪಾಯಿ ಅದರಲ್ಲಿ ಇಟ್ಟಿದ್ದೀನಿ ಅಂತ ನಮ್ಮ ಹತ್ರ ಗಾಡಿ ತಂದುಬಿಟ್ಟು ಇನ್ನಿದೆ ನಾನು ತಗೊಂಡು ಬಂದಿದ್ರು। ನಾನೇ ಅದನ್ನು ತಗೊಂಡು ಅವರು ಡ್ರೈವರ್ ಕೇಳಿದಾಗ ನಾ ದುಡ್ಡು ತಗೊಂಡ ಅವನು ಡ್ರೈವರು ಅದು 7.5 ಲಕ್ಷ ತಗೊಂಡಿದ್ದ। ಮತ್ತೆ ಮಾರನೇ ದಿನ ಬಂದು ಅದರಲ್ಲಿ ದುಡ್ಡಿದೆ ಅಂತ 7.5 ಲಕ್ಷ ರೂಪಾಯಿ ಇದೆ, 1 ಲಕ್ಷ ರೂಪಾಯಿ ನೀನು ತಗೊಂಡಿದೀಯಾ ಅಂತ ಹೇಳಿ ನನ್ನ ಮೇಲೆ ಆಪಾದನೆ ವರ್ಷಿದ್ದಾರೆ। ನಾನೊಬ್ಬ ಅಮಾಯಕ ಸ್ನೇಹಿತರೆ, ನಾನು ಓದಿರೋದ್ರಲ್ಲೇ ನನಗೆ ಬೇಜಾನಿದೆ ಸ್ನೇಹಿತರೆ, ನಾನು ಆ ಥರ ಓವರ್ ಟೈಮ್ ಡ್ಯೂಟಿ ಮಾಡಿ ದುಡ್ಡು ತೊಗೊಳ್ತೀನಿ ನಾನು, ಆ ಥರ ಯಾವುದು ದುಡ್ಡು ಇನ್ನೂವರೆಗೂ ಮುಟ್ಟಿಲ್ಲ। ನಾನೊಬ್ಬ ಅಮಾಯಕ ಸ್ನೇಹಿತರೆ, ಏನಾಗಿದೆ ಗೊತ್ತಿಲ್ಲ ನನಗೆ, ಅಷ್ಟು ಒಂದಿನ ಪೂರ್ತಿ ಸಿಸಿ ನಮಸ್ತೆ ಸ್ನೇಹಿತರೆ, ಮಾಡದೇ ಇರೋ ಕಳ್ಳತನ ನಾನು ಹೇಗೆ ಒಪ್ಕೊಳ್ಳಿ, ನಾನು ಯಾವುದೇ ರೀತಿ ಕಳ್ಳತನ ಮಾಡಿಲ್ಲ। ಅಧಿಕಾರಿಗಳು ನನ್ನ ಮನೆಯಲ್ಲಿ ಅವ್ರದ್ದೇ ಆದ ದುಡ್ಡು ತಂದಿಟ್ಟು ಪಂಚನಾಮ ಮಾಡಿ ಏನೇನೋ ಸುಳ್ಳು ಹಾಕ್ತಾನೆ ಹೊರಿಸಿ ನಿನ್ನ ಸಂಸಾರನ ಹಾಳು ಮಾಡ್ತೀನಿ, ನಿನ್ನ ಕರಿಯರ್ನ ಹಾಳು ಮಾಡ್ತೀನಿ ಅಂತ ಹೇಳಿ ಹೆದರಿಕೆ ಹಾಕಿದ್ದಾರೆ ನನಗೆ। ಆದ ಕಾರಣ ನನಗೆ ಯಾವುದೂ ದಾರಿ ತೋರಿಸ್ತಾ ಇಲ್ಲ ಸೋಷಿಯಲ್ ಮೀಡಿಯಾದಿಂದ, ಆದರೆ ನ್ಯಾಯ ದೊರಕಿಸ್ಕೊಡಿ ನನಗೆ। ಮತ್ತು ನಮ್ಮ ಈ ಪಸಂದ ನೋಡ ಎಲ್ಲರೊಳಗೆ ತೋರಿಸ್ಕೊಡ್ತೀನಿ ಸಾಹೇಬರಿಗೆ, ನನಗೆ ಆದರೆ ನ್ಯಾಯ ನನ್ನ ಸಾವಿಗೆ ನಾನು ಯಾವುದೇ ತಪ್ಪು ಮಾಡಿಲ್ಲ, ಇವರು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ। ಸಿ ಸಿ ಟಿ ವಿ ಫುಟೇಜನ್ನು ಪೂರ್ತಿ ಒಂದು ದಿನದ್ದು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ನಾನು ಯಾವುದೇ ರೀತಿ ತಪ್ಪು ಮಾಡಿದ್ದೀನಿ ಅಂತ। ನಾನು ಬರೋದೇ ಅದೇ ರೀತಿ ಅಂಗಡಿಗೆ ಜೇಬಲ್ಲಿ ಬ್ಲೂಟೂತ್ ಕೀ ಇಟ್ಕೊಂಡು ಡೈಲಿ ನನ್ನ ಜೇಬು ಉಬ್ಬಿರುತ್ತೆ, ಇವರು ಅದೇ ದಿನ ಉಬ್ಬಿದೆ ಅದೇ ದಿನ ಹೊರಗಡೆ ತಿರುಗಾಡಿದೆಯಾ ಆ ಥರ ಹೇಳಿದ್ದಾರೆ। ನಿಮ್ಗೆ
ನನಗೆ ಯಾವ ದಾರಿ ಕಾಣದೇ ಇರೋದಕ್ಕಾಗಿ ನಾನು ಸ್ವಾಮಿಗೆ ಶರಣಾಗ್ತಾ ಇದ್ದೀನಿ. ಮತ್ತು ನನ್ನ ಕುಟುಂಬದವ್ರಿಗೆ ಯಾರ ಏನಾದರೂ ಆದರೆ ಇವರೇ ಹೊಣೆಗಳು, ಹೊಣೆ ಅಧಿಕಾರಿಗಳು ಮತ್ತು ನನ್ನ ಅಂಗಡಿ ಮಾಲೀಕರು. ಯಾರಿಗೂ ಈ ಥರ ಮಾಡಕ್ಕೆ ಹೋಗ್ಬಿಡಿ. ಅಂಗಡಿಯಲ್ಲಿ 10-15 ಸಾವಿರ ದುಡ್ಕೊಂಡು ಫ್ಯಾಮಿಲಿ ನೋಡ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಆ ಥರ ದುಡ್ಡು ಕದ್ದು ಇದು ಮಾಡೋದಕ್ಕೆ ನಮಗೆ ಆ ಥರ ಪರಿಸ್ಥಿತಿ ಏನು ಬಂದಿರೋಂಗಿಲ್ಲ. ಆದಷ್ಟು ನ್ಯಾಯ ದೊರಕಿಸ್ಬಿಡಿ ಸ್ನೇಹಿತರೆ. ನಮಗೆಲ್ಲರೂ ನಮಸ್ತೆ. ಇಷ್ಟ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಫ್ಯಾಮಿಲಿಯವ್ರು ಯಾವುದೇ ರೀತಿ ಏನು ತೊಗೊಂಡ್ರೆ ಆದರೆ ಇವರೇ ಕಳೆದ 5 ದಿನದಿಂದ ನಾಪತ್ತೆಯಾಗಿದ್ದ ಸೋಮನಾಥ ಶವ ಕೋಲಾರ ಪಟ್ಟಣದ ಕೃಷ್ಣಾ ನದಿ ಪಾತ್ರದಲ್ಲಿ ಪತ್ತೆಯಾಗಿತ್ತು. ಆದರೆ ಈಗ ಇಲ್ಲೇನಾಗುತ್ತೆ ಅಂದರೆ PSI ಮತ್ತು PSI ಸಹೋದರನ ದೌರ್ಜನ್ಯದಿಂದಾಗಿ ಈತ ಬಲಿಯಾಗಿದ್ದಾನೆ. ಎಸ್, ಇದರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಚಿನ್ಕುಂದಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸುರೇಶ್, ಈಗ PSI ಹಾಗೂ PSI ಸಹೋದರನ ದೌರ್ಜನ್ಯದಿಂದಾಗಿ ಅಮಾಯಕ ಯುವಕ ಬಲಿಯಾಗಿದ್ದಾನೆ, ಏನೆಲ್ಲ ಮಾಹಿತಿ ಅಂದರೆ ಮೂಲ ಕಾರಣ ಏನು ಇದಕ್ಕೆ ಅಂತ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಹೌದು ಸ್ಮಿತಾ, ಈಗೇಂತಂದ್ರೆ ಸೋಮನಾಥನ ಒಬ್ಬ ಹುಡುಗ ಅಂತ ಹೇಳಿದ್ರೆ ಟೈಲ್ಸ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಆ ಟೈಲ್ಸ್ ಅಂಗಡಿಯಲ್ಲಿ ಸುಮಾರು 7.5 ಲಕ್ಷ ರೂಪಾಯಿ ಸಿಕ್ಕಿದ್ರಲ್ಲಿ 1 ಲಕ್ಷ ರೂಪಾಯಿ ಸೋಮನಾಥ ಕಳ್ಳತನ ಆರೋಪಣ ಈ ಸೋಮನಾಥ ಮೇಲೆ ಹಾಕಿದ್ರು. ಅವಾಗ ಅದೇ APMC PSI ಆದಂತಹ ಜಡ್ಜಿಯವರು ಬಂದು ಅಂತ ಇವನ್ನ ಕರ್ಕೊಂಡು ಸ್ಟೇಷನ್ ಕರ್ಕೊಂಡು ಹೋಗಿ ಮನಸ್ಸು ಕಳಿಸಿದ್ದಾರೆ. ಈ ಕಳಿಸಿದ್ರಿಂದ ಅವ್ರನ್ನ ಮಾನಸಿಕವಾಗಿ ನಂಬಿ ಸೋಮನಾಥ ಮತ್ತು ಸೋಮನಾಥ ಇದು ಸರಿ ಇದು PSI ಮತ್ತು PSI ಅವರ ತಮ್ಮ ಚೇತನ್ ಜಡ್ಜಿ ಅವರು ಇವ್ರ ಮೇಲೆ ಮತ್ತೆ ಅದು ಪತ್ರ ಬರೆದ್ಬಿಟ್ಟು ಸುಸಲ್ ಮಾಡ್ಕೊಡ್ತಾರೆ ಸ್ಮಿತಾ. ಈಗ ಪೊಲೀಸ್ ಇಲಾಖೆ ಈಗ ಕ್ರಮ ತೆಗೆದುಕೊಳ್ತಾ PSI ಅವ್ರ ಮೇಲೆ? ಹೌದು ಸ್ಮಿತಾ, ಅಂತಂದ್ರೆ ವಿಜಯಪುರ ಎಷ್ಟಿರುವಂತ ಆನಂದ್ ಅವರು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ತಕ್ಷಣವೇ PSI ಜಡ್ಜಿ ಅವರನ್ನ ಕರ್ತವ್ಯದಿಂದ ಅಮಾನತುಗೊಳಿಸಿ ಹೆಚ್ಚಿನ ತನಿಖೆಯನ್ನು ತೆಗೆದುಕೊಂಡಿದ್ದಾರೆ ಸ್ಮಿತಾ. ಅಲ್ಲ, ಇವತ್ತು ಸಸ್ಪೆಂಡ್ ಆಗಿದ್ದಾರೆ ಹಾಗಾದ್ರೆ? ಹೌದು ಸ್ಮಿತಾ, ಅವರನ್ನ ಕೆಲಸದಿಂದ ವಜಾ ಮಾಡಿದ್ದಾರೆ ಸ್ಮಿತಾ. ಓಕೆ, ಸೋಮನಾಥನ ಶವ ಯಾವ ಭಾಗದಲ್ಲಿ ಅಂದ್ರೆ ಪತ್ತೆ ಆಯ್ತು ಅಂತ ಈಗ 5 ದಿನಗಳಿಂದ ಕಾಣಿಸ್ತಾ ಇರಲಿಲ್ಲ ಅಂತ ಕೇಳ್ಪಟ್ವಿ. ಹೌದು ಸ್ಮಿತಾ, ಇವರು ಸೋಮನಾಥನ ವ್ಯಕ್ತಿ ಏನಂದ್ರೆ ಫೇಸ್ಬುಕ್ ಲೈವ್ ನ ಮಾಡಿಬಿಟ್ಟು ವಿಡಿಯೋ ಮಾಡಿಬಿಟ್ಟು ವಿಡಿಯೋನ ಸಮಾಜದ ಕಾರ್ಯಕ್ರಮದಲ್ಲಿ ಹರಿಬಿಟ್ಟು ಒಂದು ಪತ್ರವನ್ನು ಬರೆದು ಸೋಮನಾಥ್ ಸಾರಿ ಜಡ್ಜಿ ಮತ್ತು ಅವರು ಸೋದರಂತ ಚೇತನ್ ಜಡ್ಜಿ ಅವರ ಹೆಸರ ಮೇಲೆ ಒಂದು ಚೆಕ್ ಲೆಟರ್ ಅನ್ನು ಬಂದ್ಬಿಟ್ಟು ಇದು ಕೃಷ್ಣಾ ನದಿ ದಡದಲ್ಲಿ ಅಂದ್ರೆ ಸುಮಾರು 4 ದಿನಗಳಿಂದ ಮನೆ ಹತ್ರ ಕಾಣಾಗಿದ್ದ. ಕಾಣೆಯಾದ್ರಿಂದ ಅವಳ ಈ ಶವವನ್ನು 4 ದಿನಗಳ ನಂತರ ಕೋಲಾರ ಬ್ರಿಡ್ಜ್ ಹತ್ರ ಅಂದ್ರೆ ಕೃಷ್ಣಾ ನದಿ ಬರುತ್ತೆ, ಕೃಷ್ಣಾ ನದಿ ದರದಲ್ಲಿ ಈ ಸೋಮನಾಥನ ಶವ ಕೇಳಿ ಬಂದಿದೆ ಸ್ಮಿತ. ಇದರಿಂದ ಸೋಮನಾಥ ಮನೆಯವರು ಆತನಿಂದ ಮುಗಿಲಿ ಬಿಟ್ಟಿದೆ. ತಕ್ಷಣವೇ ಇವರ ಮೇಲೆ ಕ್ರಮ ತಗೋಬೇಕು. ಇದು ಜಡ್ಜಿ ಅವರನ್ನ ಮಾತ್ರವೇನಂದ್ರೆ ವಜಾ ಮಾಡಬೇಕು ಅಂತ ಆಗ್ರಹ ಪಟ್ಟಿದ್ದಾರೆ ಸ್ಮಿತ. ಎಸ್, ಇದು ಈ ಪ್ರಕರಣ ಪೊಲೀಸ್ ದಾಖಲಿಸಿಕೊಂಡಿದ್ದಾರ ಅಂತ ಈ ಪ್ರಕರಣ? ಈಗ PSI ನ ಅಮಾನತ್ಗೆ ಆಗ್ರಹಿಸಿದ್ದಾರಾ? ಆದೇಶಿದ್ದಾರೆ. ಇದು ಶಿವಮೊಗ್ಗ ಕುಟುಂಬದಿಂದ ಇದು ಏನಂತ PSI ಜಡ್ಜಿ ಅವರನ್ನ ಆ ಕರ್ತವ್ಯದಿಂದ ಅಮಾನತುಗೊಳಿಸಬೇಕು ಮತ್ತೆ ಇನ್ನು ಉಳಿದಂತ ಚೇತನ್ ಮತ್ತು ಉಳಿದಂತ ಸೋದರನ್ನ ತಕ್ಷಣವೇ ಅವರನ್ನು ಬಂಧಿಸಬೇಕು, ಅವ್ರ ಮೇಲೆ ಕ್ರಮ ಜರುಗಿಸಬೇಕಿಂದ ಶಿವಮೊಗ್ಗ ಮನೆಯಿಂದ ಪಟ್ಟಿದ್ದಾರೆ ಸ್ಮಿತಾ. ಈಗ ಉಳಿದ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕಂತ ಕುಟುಂಬಸ್ಥರಿಂದ ಈಗ ಆಗ್ರಹಿಸ್ತಾ ಇದ್ದಾರೆ. ಹಾಗಾದ್ರೆ ಅವರನ್ನ ಈಗ ಬಂಧಿಸಿದ್ದಾರ ಅಥವಾ ಹೇಗೆ ಅಂತ? ಹೌದು ಸ್ಮಿತಾ, ಎಂತಂದ್ರೆ ನಿನ್ನೆ APMC ಪೊಲೀಸರು ಇದರಲ್ಲಿ ಅಗತ್ಯ ಘಟನೆ ಪರಿಗಣಿಸಿ ಆ ಉಳಿದಂತ ಆರೋಪಿಗಳನ್ನ ಇದು ಬಂಧಿಸಿದಾರೆ ಅಂತ ಇದು ವಿಜಯಪುರ SP ಅವರು ಮಾಹಿತಿ ನೀಡಿದ್ದಾರೆ ಸ್ಮಿತಾ. ಎಸ್ ಸುರೇಶ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಲಕ್ಷ ರೂಪಾಯಿ ಅದರಲ್ಲಿ ಇಟ್ಟಿದ್ದೀನಿ ಅಂತ ನಮ್ಮ ಹತ್ರ 7.5 ಲಕ್ಷ ರೂಪಾಯಿ ಅದರಲ್ಲಿ ಇಟ್ಟಿದ್ದೀನಿ ಅಂತ